ನಮಃ ಪಾರ್ವತೇ ಪತಯೇ ಶಿವ ಹರ ಹರ. ಶ್ರೀಮಜ್ಜಗದ್ರೋ ಪಂಚಾಚಾರ್ಯ ಮಹಾರಾಜ ಕೀ, ಶ್ರೀಶೈಲ ಭ್ರಮರಾಂಭಾ ಸಮೇತ ಮಲ್ಲಿಕಾರ್ಜುನ ಮಹಾಸ್ವಾಮೀ ಕೀ ಜಯ. ಮಂಗಲಂ ಜಯ. ನಮಃ ಪಾರ್ವತೇ ಪತಯೇ ಶಿವ ಹರ ಹರ ಮಹಾದೇವ. ಹಸ್ತೈಕುರಂಗಂ ಗಿರಿಮಧ್ಯರಂಗಂ ಶೃಂಗಾರಿತಾಂಗಂ ಗಿರಿಜಾನುಸಂಗಂ ಮೂರ್ಧೇದುಗಂಗಂ ಮದನಾಗಭಂಗಂ ಶ್ರೀಶೈಲಲಿಂಗಂ ಶಿರಸಾ ನಮಾಮಿ, ಶಿರಸಾ ನಮಾಮಿ. ಯಾವ ಮುಧೋಳ ತಾಲೂಕಿನ ಜಾಲಿಬೇರಿನಲ್ಲಿ ನಡೆಯುತ್ತಿರುವಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸ್ವಾಮಿಯ ಪ್ರತಿಷ್ಠಾನ ಹಾಗೂ ಕಳಸಾರೋಹಣದ ಅಂಗವಾಗಿ ನಡೆಯುತ್ತಿರುವಂತಹ ಈ ಶಿವಶರಣಿ ಹೇಮರಡ್ಡಿ ಮಲ್ಲಮ್ಮ ತಾಯಿಯವರ ಪುರಾಣ ಪ್ರಾರಂಭೋತ್ಸವದ ದಿನದ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯರಾದ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಪರಮಪಾದಕ್ಕೆ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಹಾಗೆ ನನ್ನ ಗುರುಗಳಾಗಿರುವಂಥ ಪರಮ ಪೂಜ್ಯ ಶ್ರೀ ಅನುಷ್ಠಾನಮೂರ್ತಿ ಶತಸ್ಥಲ ಬ್ರಹ್ಮ ಗೌರಿಶಂಕರ ಶಿವಾಚಾರ್ಯ ಸ್ವಾಮಿಗಳ ಪರಮಪಾದಕ್ಕೆ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, 16 ದಿವಸದ ಪರ್ಯಂತವಾಗಿ ತಮಗೆಲ್ಲರಿಗೂ ಪುರಾಣವನ್ನು ಉಣಬಡಿಸಲು ಬಂದಿರುವಂಥ ಪರಮ ಪೂಜ್ಯರಾಗಿರುವಂಥ ಪ್ರೀತಿಯ ಗುರುಗಳಾಗಿರುವಂಥ ಪಂಡಿತ್ ಅನ್ನದಾನ ಸ್ವಾಮಿಯವರ ಪರಮಪಾದಕ್ಕೆ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ, ಹಾಗೂ ಈ ಪುರಾಣ ಕಾರ್ಯಕ್ರಮದ ಕೇಳುವುದಕ್ಕೆ ಶ್ರವಣವನ್ನು ಮಾಡುವುದಕ್ಕಾಗಿ ಬಂದಿರುವಂತಹ ಎಲ್ಲ ಈ ಜಾಲಿಗೇರಿ ಗ್ರಾಮದ ಸಕಲ ಸದ್ಭಕ್ತರ ಹೃದಯಾಂತರಾತ್ಮದಲ್ಲಿರುವಂತಹ ಆ ಪರಂ ಜ್ಯೋತಿಗೆ ಅನಂತ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಎರಡು ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಬಿದರಿನ ಬಿದಿರಿ, ಗುಲ್ಬರ್ಗದ ತೊಗರಿ, ಬಿಜಾಪುರದ ಗೋಲುಗುಮ್ಮಟ ಬಾಗಲಕೋಟೆಯ ಸಿಮೆಂಟ, ಖಾನಾಪುರದ ಕಾಂದ ಬೆಳಗಾವಿಯ ಕುಂದ, ಧಾರವಾಡದ ಪೇಡ ಜಮಖಂಡಿಯ ಚೂಡ, ಗೋಕಾಕದ ಕರದಂಟ ರಾಯಚೂರಿನ ಕರೆಂಟ, ಗಂಗಾವತಿಯ ಅಕ್ಕಿ ಹಾವೇರಿಯ ಯಾಲಕ್ಕಿ, ಹುಬ್ಬಳ್ಳಿಯ ಪೇಟೆ ಚಿತ್ರದುರ್ಗದ ಕೋಟೆ, ಬೆಂಗಳೂರಿನ ವಿಧಾನಸೌಧ ಬೆಳಗಾವಿಯ ಸುವರ್ಣಸೌಧ, ಬಳ್ಳಾರಿಯ ಗಣಿ ಶಿವಮೊಗ್ಗದ ಗಿಣಿ, ಮಡಿಕೇರಿಯ ಸವಿ ಕೊಡಗಿನ ಸೊಬಗು, ಮೈಸೂರಿನ ಅರಮನೆ ಚಾಲಿಬೇರದ ದೇವರ ಮನೆ, ದೇವರ ಮನೆ, ದೇವರ ಮನೆ. ಯಾಕಂತ ಕೇಳಿದ್ರೆ, ಜಾಲಿಬೇರೆ ದೇವರ ಮನೆ ಯಾಕಾಗಿದೆ ಅಂತ ಕೇಳಿದ್ರೆ, ಈ ಊರಿಗೆ ಬಂದ ತಕ್ಷಣ ನಾವು ನೋಡಿದ್ವಿ, ಇಲ್ಲಿ ಮುಸ್ಲಿಂ ಬಸ್ತಿ, ಇಲ್ಲಿ ಆಮೇಲೆ ರಾಮ್, ಆಮೇಲೆ ಹನುಮಾನ್, ಆಮೇಲೆ ವಿಠ್ಠಲ ಮಂದಿರ, ಆಮೇಲೆ ಮಲ್ಲಿಕಾರ್ಜುನ, ಎಲ್ಲವನ್ನು ಕೂಡಿರುವಂತ ಇದು ಬರೇ ಜಾಲಿಬೇರಿ ಅಲ್ಲ, ಇದು ದೇವರ ಮನೆ ಅಂತ ತಿಳ್ಕೊಂಡು ಭಾವಿಸ್ತೇನೆ. ಅದರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಘರ್ ಮೇ ಕಲರ್ ಕಲರ್ ಟಿವಿ ಸಟ್ ಹೈ, ಘರ್ ಮೇ ಕಲರ್ ಕಲರ್ ಟಿವಿ ಸಟ್ ಹೈ, ಔರ್ ಬೈಠನೆ ಕೆ ಲಿಯೇ ಸೋಫಾ ಸಟ್ ಹೈ, ಬೈಠನೆ ಕೆ ಲಿಯೇ ಸೋಫಾ ಸಟ್ ಹೈ, ಔರ್ ಬಾತ್ ಕರ್ನೆ ಕೆ ಲಿಯೇ ಮೊಬೈಲ್ ಹ್ಯಾಂಡ್ ಸಟ್ ಹೈ, ಮಗರ್ ಮೈ ಆಪ್ಸೆಟ್ ಹೈ, ಮಗರ್ ಮೈ ಆಪ್ಸೆಟ್ ಹೈ. ಯಾಕಂತ ಕೇಳಿದ್ರೆ, ನಮ್ಮ ಮನೆಯೊಳಗ ನೋಡೋದಕ್ಕ ಕಲರ್ ಕಲರ್ ಟಿವಿ ಸೆಟ್ಗಳದಾವ. ಈಗಿನ ದಿನಮಾನಗಳಲ್ಲಿ ಟಿವಿ ಎಂಥವದಂತ ಕೇಳಿದ್ರೆ, ನಮ್ಮ ಮನೆ ಎಷ್ಟು ದೊಡ್ಡದು ಗೋಡೆ ಇರ್ತಿತ್ತೋ ಅದರ ತುಂಬ ಈ ಫ್ಲಾಟ್ ಟಿವಿ, ಎಲ್ ಸಿ ಡಿ ಟಿವಿ ಅಂತ ತಿಳ್ಕೊಂಡು ಹಾಕ್ತೀವಿ. ಆ ಟಿವಿನ ಹಾಕಿದ ತಕ್ಷಣ ನಾವು ಏನಾಗ್ತದ ಅಂತ ಕೇಳಿದ್ರೆ, ಟಿವಿ ನೋಡ್ತೀವಿ, ನೋಡೋದಕ್ಕಿಂತ ಮುಂಚೆ ಆನ್ ಮಾಡಿದ ತಕ್ಷಣ ಅಲ್ಲಿ ಕಲರ್ ಕಲರ್ ಸೀರಿಯಲ್ ಬರ್ತಿರ್ತಾವ. ಆ ಸೀರಿಯಲ್ ನೋಡಿದ ತಕ್ಷಣ ಮೊದಲು ಏನಿರ್ತದೆ ಅಂದ್ರೆ, ಮನೆ ಒಂದು ಮೂರು ಬಾಗಿಲು ಅಂತ. ಆ ಮೊದಲು ಟಿವಿ ನೋಡೋಕ್ಕಿಂತ ಮೊದಲು ಮನೆ ಒಂದೇ ಬಾಗಿಲು ಇರ್ತದ, ಅದು ಧಾರಾವಾಹಿ ನೋಡಿದ್ಮೇಲೆ ಮೂರು ಬಾಗಿಲು ಆಗ್ತವೆ. ಅಂತದ್ರಿಂದ